ಜಾಗ ಮತ್ತು ಗಾರ್ಮೆಂಟ್ಸ್ ಸೇರಿ ನಲವತ್ತೈದರಿಂದ ಐವತ್ತು ಲಕ್ಷ ರೂಪಾಯಿ ಆಸ್ತಿ ಆಗುತ್ತೆ ಎಂಬುದಾಗಿ ಮಾಹಿತಿನ ತಿಳಿಸಿದ್ದಾರೆ ಈ ಒಂದು ಮಾಹಿತಿ ಬಂದಿರುವುದು ನಮಗೆ ದಾವಣಗೆರೆಯಿಂದ ಒಂದು ಸರ್ಕಾರದ ಒಂದು ಸೌಲಭ್ಯದಿಂದ ಮತ್ತು ಸಣ್ಣ ಪುಟ್ಟ ಕಂಪನಿಗಳಲ್ಲಿ ದುಡಿದ ಒಂದು ಹಣದಿಂದ ಒಂದು ಓನ್ ಆಗಿ ಗಾರ್ಮೆಂಟ್ಸ್ ಅನ್ನ ಮಾಡಿಕೊಂಡಿರುವುದಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಒಂದು ವರ್ಷ ಹಿಂದೆ ಒಂದು ಗಾರ್ಮೆಂಟ್ಸ್ ಅನ್ನ ಆರಂಭಿಸಿದ್ದಾರೆ ಸ್ನೇಹಿತರೆ ಇವರು ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಆದಾಯ ಆಗುತ್ತೆ ಎಂಬುದಾಗಿ ನಮಗೆ ಮಾಹಿತಿಯನ್ನ ತಿಳಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಮುಂದಿನ ಒಂದು ವರ್ಷ ಮನೆ ಕಟ್ಟುವುದಾಗಿ ತಿಳಿಸಿದ್ದಾರೆ ಮೂವತ್ತೆಂಟು ನಲವತ್ನಾಲ್ಕರ ಒಂದು ಜಾಗವನ್ನ ಖರೀದಿ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಈಗ ಒಂದು ಕಳೆದ ಒಂದು ಮೂರು ವರ್ಷದಿಂದ ಒಂದು ಬಾಡಿಗೆ ಮನೆಯಲ್ಲಿ ಇರುವುದಾಗಿ ಮಾಹಿತಿಯನ್ನ ತಿಳಿಸಿದ್ದಾರೆ ಸ್ನೇಹಿತರೆ ಆ ಒಬ್ಬರೇ ದುಡಿಯುವುದಕ್ಕಿಂತ ಜೊತೆಗೆ ದುಡಿಯುವುದು ತುಂಬಾ ಒಳ್ಳೆಯದು ಈ ಸಮಾಜದಲ್ಲಿ ಹಾಗಾಗಿ ಒಂದು ಒಳ್ಳೆಯ ಗೆಳೆಯ ಬೇಕಾಗಿದೆ ವಯೋದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೂ ನಡೆಯುತ್ತೆ ಎಂಬುದಾಗಿ ಮಾಹಿತಿಯನ್ನ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಇಲ್ಲಿ ನೀವು ನೋಡಬಹುದು ಇವರ ಒಂದು ಓನ್ ಗಾರ್ಮೆಂಟ್ಸ್ ಸ್ನೇಹಿತರೆ ಇದು ನೋಡಿ ಹತ್ತು ಜನ ಇಲ್ಲಿ ವರ್ಕರ್ಸ್ ಕೆಲಸವನ್ನ ಮಾಡ್ತಾ ಇರುವುದಾಗಿ ತಿಳಿಸಿದ್ದಾರೆ ಹದಿನೆಂಟು ಒಂದು ಜಾಗದಲ್ಲಿ ಈ ಒಂದು ಗಾರ್ಮೆಂಟ್ಸ್ ಅನ್ನ ರಚನೆ ಮಾಡಲಾಗಿದೆ ಟಾಯ್ಲೆಟ್ ಬಾತ್ರೂಮ್ ಸೌಲಭ್ಯ ಆಗಿರಬಹುದು ವಾಟರ್ ಸೌಲಭ್ಯ ಆಗಿರಬಹುದು ಊಟದ ಸೌಲಭ್ಯ ಆಗಿರಬಹುದು ವರ್ಕರ್ಸ್ ಗೆ ಸಂಜೆ ಟೈಮ್ ನಲ್ಲಿ ಟೀ ಸ್ನ್ಯಾಕ್ ನೀಡಲಾಗುತ್ತಿದೆ ಎಂಬುದಾಗಿ ಇವೆಲ್ಲ ಸೌಲಭ್ಯ ಇರುವುದಾಗಿ ಮಾಹಿತಿಯನ್ನ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಆದಾಯ ಬಂದು ತಿಂಗಳಿಗೆ ಒಂದು ಲಕ್ಷದ ಐವತ್ತು ಸಾವಿರದವರೆಗೆ ಆದಾಯ ಆಗುತ್ತೆ ಎಂಬುದಾಗಿ ಮಾಹಿತಿಯನ್ನ ತಿಳಿಸಿದ್ದಾರೆ ಇಲ್ಲಿ ನೋಡಬಹುದು ನೀವು ಇದು ಒಂದು ಖಾಲಿ ಜಾಗ ಸ್ನೇಹಿತರೆ ಮೂವತ್ತು ಇಂಟು ನಲವತ್ನಾಲ್ಕರ ಒಂದು ಸೈಟ್ ಅನ್ನ ಇವರು ಖರೀದಿ ಮಾಡಿರುವುದಾಗಿ ಇಪ್ಪತ್ತೆರಡು ಲಕ್ಷಕ್ಕೆ ಮಾಹಿತಿಯನ್ನ ತಿಳಿಸಿದ್ದಾರೆ ಮುಂದಿನ ಒಂದು ವರ್ಷ ಮನೆಯನ್ನ ನಿರ್ಮಾಣ ಮಾಡುತ್ತೇನೆ ಎಂಬುದಾಗಿ ನಮಗೆ ಮಾಹಿತಿಯನ್ನ ತಿಳಿಸಿದ್ದಾರೆ ಆರ್ ವಿ ಅಮೃತ ಅಂತ ತಂದೆ ರಾಜೇಶ್ ಅಪ್ಪ ಅಂತ ತಾಯಿ ನಾಗವ್ವ ಎಂಬುದಾಗಿ ತಿಳಿಸಿದ್ದಾರೆ ಎಜುಕೇಶನ್ ಬಂದು ಬಿ ಎ ಡಿಗ್ರಿ ಕೆಲಸ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಸಂಪಾದನೆ ಬಂದು ತಿಂಗಳಿಗೆ ಒಂದೂವರೆ ಲಕ್ಷ ಇದೆ ಅಂತ ತಿಳಿಸಿದ್ದಾರೆ ಒಟ್ಟು ಆಸ್ತಿ ಜಾಗ ಮತ್ತು ಗಾರ್ಮೆಂಟ್ ಸೇರಿ ಒಟ್ಟು ಐವತ್ತು ಲಕ್ಷ ರೂಪಾಯಿ ಆಸ್ತಿ ಆಗುತ್ತೆ ಎಂಬುದಾಗಿ ತಿಳಿಸಿದ್ದಾರೆ ಊರು ದಾವಣಗೆರೆ ಆ ಬೆಂಗಳೂರು ರೋಡ್ ಅಲ್ಲಿ ಇರುವುದಾಗಿ ಮಾಹಿತಿಯನ್ನು ವ್ಯಕ್ತಪಡಿಸಿದ್ದಾರೆ ವಯೋದ ಬಂದು ಮೂವತ್ತೆರಡರಲ್ಲಿ ನಡೀತಾ ಇರುವುದಾಗಿ ನಮಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಕಮೆಂಟ್ ಎಲ್ಲವನ್ನ ಚೆಕ್ ಮಾಡಿ ಒಬ್ಬರಿಗೆ ರಿಪ್ಲೈ ಅನ್ನ ಮಾಡಲಾಗುತ್ತೆ